ಎಲ್ಲರಿಗೂ ನಮಸ್ಕಾರ. ಬಿಸಿಯು ನ್ಯೂಸ್ಗೆ ಸ್ವಾಗತ. ನಾನು ದರ್ಶನ್. ವಾರ್ತೆಗಳ ವಿವರ. ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವತಿಯಿಂದ ಸೆಪ್ಟೆಂಬರ್ 5 ಸೆಂಟ್ರಲ್ ಕಾಲೇಜಿನ ಸರ್ ಸಿ ವಿ ರಾಮನ್ ಹಾಲ್ನಲ್ಲಿ ಶಿಕ್ಷಕರ ದಿನಾಚರಣೆ ಸಮಾರಂಭ ಏರ್ಪಡಿಸಲಾಗಿತ್ತು. ಅಂಧ ವಿದ್ಯಾರ್ಥಿ ವಿನಯ್ ಪ್ರಾರಂಭದಲ್ಲಿ ಸ್ವಾಗತ ಗೀತೆ ಆಡಿದರು. ಡಾಕ್ಟರ್ ಗೋವಿಂದೇಗೌಡ ಕಾರ್ಯಕ್ರಮವನ್ನು ನಿರೂಪಿಸಿದರು. ಬೆಳಗ್ಗೆ ಮುಸುಕಿನಿ ಒಪ್ಪಿನಲ್ಲಿ ಕೈ ಹಿಡಿದು ನಡೆಸೆಂದನು. ಇರುಳು ತತ್ತನೆಯಾಗಲಿ ಮನೆಯೂರ ಕಣಿಕರಿಸಿ, ಇರುಳು ತತ್ತನೆಯಾಗಲಿ ಮನೆಯೂರ ಕಣಿಕರಿಸಿ, ಕೈ ಹಿಡಿದು ನಡೆಸೆಂದನು. ಕರುನಾಡು ಬೆಳಗ್ಗೆ ಮುಸುಕಿರಿ ಒಪ್ಪಿನಲ್ಲಿ ಕೈ ಹಿಡಿದು ನಡೆಸೆಂದನು. ಮಾಜಿ ರಾಷ್ಟ್ರಪತಿ ಭಾರತ ರತ್ನ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕುಲಪತಿ ಪ್ರೊಫೆಸರ್ ಲಿಂಗರಾಜ ಗಾಂಧಿ ಪ್ರಧಾನ ಭಾಷಣ ಮಾಡಿದರು. ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಆರ್ ಕೆ ಚಂದ್ರನಾಥ್ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು. ಕುಲಸಚಿವರಾದ ಸಿ ಎನ್ ಶ್ರೀಧರ್ ಮತ್ತು ಪ್ರೊಫೆಸರ್ ಲೋಕೇಶ್, ವಿತ್ತಾಧಿಕಾರಿ ರಘು, ಡೀನ್ಗಳಾದ ಪ್ರೊಫೆಸರ್ ದೇವರಾಜು ಮತ್ತು ಪ್ರೊಫೆಸರ್ ಮುನಿರಾಜು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ ಹಾಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ತಮಗೆಲ್ಲ ತಿಳಿದಿರುವ ಹಾಗೆ ಸೆಪ್ಟೆಂಬರ್ 5 ಪ್ರತಿ ವರ್ಷ ಇದನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ದೇಶಾದ್ಯಂತ ಆಚರಿಸಲಾಗ್ತದೆ. ಈ ಶಿಕ್ಷಕರ ದಿನಾಚರಣೆ ವಾಸ್ತವವಾಗಿ ಸರ್ವೇಪಳ್ಳಿ ರಾಧಾಕೃಷ್ಣನ್ ರವರ ಜನ್ಮದಿನಾಚರಣೆ. ಸೆಪ್ಟೆಂಬರ್ 5 1888 ಸರ್ವೇಪಳ್ಳಿ ರಾಧಾಕೃಷ್ಣನ್ರವರು ಜನ್ಮ ತಾಳ್ತಾರೆ. ಸರ್ ರಾಧಾಕೃಷ್ಣನ್ರವರು ಪ್ರಥಮವಾಗಿ ಅಧ್ಯಾಪಕರು, ಪ್ರಾಧ್ಯಾಪಕರು, ಶ್ರೇಷ್ಠ ವಿದ್ವಾಂಸರು, ಕುಲಪತಿಗಳಾಗಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದವರು. ಜಗತ್ತು ಮೆಚ್ಚಿದಂತಹ ತತ್ವಶಾಸ್ತ್ರದ ಪ್ರಾಧ್ಯಾಪಕರು, ಭಾರತೀಯ ಸಂಸ್ಕೃತಿ, ಆಧ್ಯಾತ್ಮಿಕ ಪರಂಪರೆ, ತತ್ವಜ್ಞಾನಗಳ ಬಗ್ಗೆ ಅಪಾರವಾದ ಜ್ಞಾನವನ್ನು ಹೊಂದಿದ್ದಂತಹ ಸ್ವತಃ ಶ್ರೇಷ್ಠ ಅಧ್ಯಾಪಕರು, ಆಡಳಿತಗಾರರು ಆಗಿದ್ದವರು. ದೇಶದ ಪ್ರಥಮ ಉಪರಾಷ್ಟ್ರಪತಿಯಾಗಿ 1952-62 ಸೇವೆ ಸಲ್ಲಿಸಿದವರು ಮತ್ತು ನಮ್ಮ ದೇಶದ 2ನೆಯ ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದವರು. ನೈಟ್ವುಡ್ ಸರ್ ಅಂತ ಏನು ಕರೆಯುತ್ತೇವೆ, ನೈಟ್ವುಡ್ ಪ್ರಶಸ್ತಿಗೆ ಭಾಜನರಾದವರು, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದವರು. ಹೀಗೆ ಬಹುಮುಖದ ವ್ಯಕ್ತಿತ್ವ ಅವರು. ಈ ಎಲ್ಲ ಏನು ಹುದ್ದೆಗಳನ್ನು ಜವಾಬ್ದಾರಿಗಳನ್ನು ನಿರ್ವಹಿಸಿದಂತಹ ಸರ್ ರಾಧಾಕೃಷ್ಣರವರು ಹೆಚ್ಚಾಗಿ ಪ್ರೀತಿಸಿದ್ದು ಅವರು ಅಧ್ಯಾಪಕ ವೃತ್ತಿಯನ್ನು. ಹಾಗಾಗಿ 1962 ಇವರು ರಾಷ್ಟ್ರಪತಿಗಳಾದಾಗ ಸಂದರ್ಭದಲ್ಲಿ
ಅವರ ವಿದ್ಯಾರ್ಥಿಗಳು ತಮ್ಮ ಜನ್ಮದಿನಾಚರಣೆಯನ್ನು ಆಚರಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂಥೇಳಿ ಕೇಳಿದಾಗ ಸರ್ವೇಪಲ್ಲಿ ರಾಧಾಕೃಷ್ಣರವರು, ಇಲ್ಲ, ಈ ದಿವಸವನ್ನು ನೀವು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಿ ಅಂತ ಹೇಳಿದ ಪ್ರಯುಕ್ತ ಇದು ಶಿಕ್ಷಕರ ದಿನಾಚರಣೆಯನ್ನಾಗಿ ಅಂದಿನಿಂದ ಇಂದಿನವರೆಗೆ ಆಚರಣೆ ಆಗ್ತಾ ಬಂದಿದೆ. ಸರ್ವೇಪಲ್ಲಿ ರಾಧಾಕೃಷ್ಣರವರು ಈ ವಿಶ್ವವಿದ್ಯಾನಿಲಯಕ್ಕೆ ಸೇರಿದವರು. ಒಂದು ಅರ್ಥದಲ್ಲಿ 1918-21 ಮಹಾರಾಜ ಕಾಲೇಜು ಮೈಸೂರಿನಲ್ಲಿ, ಆವಾಗ ಇಲ್ಲಿ ವಿಜ್ಞಾನ ಕಾಲೇಜು ಸೆಂಟ್ರಲ್ ಕಾಲೇಜಾಗಿಯೂ, ಕಲಾ ಕಾಲೇಜು ಮಹಾರಾಜ ಕಾಲೇಜಾಗಿಯೂ 1916 ಸ್ಥಾಪಿತವಾದಂತಹ ಮೈಸೂರು ವಿಶ್ವವಿದ್ಯಾಲಯದ ಭಾಗ ಆಗಿತ್ತು. ಹಾಗಾಗಿ 1918-21 ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ 3.5 ಕಾಲ ಸೇವೆಯನ್ನು ಸಲ್ಲಿಸಿರ್ತಾರೆ. ಹಾಗಾಗಿ ನಮಗೆಲ್ಲ ಇದು ಹೆಮ್ಮೆಯ ವಿಷಯ. ನಾನಾದರೂ ಭಾವಿಸ್ತೇನೆ ಈ ಒಂದು ಶಿಕ್ಷಕರ ದಿನಾಚರಣೆ ನಮ್ಮ ಜವಾಬ್ದಾರಿಗಳನ್ನು, ನಮ್ಮ ಮೇಲೆ ಸಮಾಜ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಪುನರ್ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ನಾವು ಮಂಥನ ಮಾಡ್ತಕ್ಕಂಥ, ಆಲೋಚನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಅಂತಾದರೂ ನಾನು ಭಾವಿಸ್ತೇನೆ. ನಮ್ಮ ಜವಾಬ್ದಾರಿಗಳನ್ನು, ಈ ಸಮಾಜದ ಕನಸನ್ನು, ವಿದ್ಯಾರ್ಥಿಗಳ ಕನಸುಗಳನ್ನು ಈಡೇರಿಸುವಲ್ಲಿ, ಸಾಕ್ಷಾತ್ಕಾರಗೊಳಿಸುವಲ್ಲಿ ಅಧ್ಯಾಪಕರ ಪಾತ್ರ, ಅದು ನೈತಿಕ ಜವಾಬ್ದಾರಿ ಮತ್ತು ನಮ್ಮ ಅಧ್ಯಯನ ದೃಷ್ಟಿಯಿಂದ ನಿರಂತರ ಅಧ್ಯಯನ, ಹೆಚ್ಚು ಅಧ್ಯಯನ, ಹೆಚ್ಚು ಪರಿಶ್ರಮ ಬೇಕು. ಗುರು ಅಂದ ತಕ್ಷಣ ಅವರು ಗುರು ಬರೀ ಜ್ಞಾನವನ್ನು ಮಾತ್ರ ಅದು ವರ್ಗಾವಣೆ ಮಾಡಲ್ಲ, ಅವರು ಮೌಲ್ಯಗಳನ್ನು ಕೂಡ ವರ್ಗಾವಣೆ ಮಾಡ್ತಾರೆ. ಟೀಚರ್ ಈಸ್ ಎ ಕ್ಯಾರಿಯರ್ ಆಫ್ ವ್ಯಾಲ್ಯೂಸ್, ನಾಟ್ ಓನ್ಲಿ ಎ ಕ್ಯಾರಿಯರ್ ಆಫ್ ನಾಲೆಡ್ಜ್, ಸ್ಕಿಲ್ಸ್ ಆ್ಯಂಡ್ ಕಾಂಪಿಟೆನ್ಸ್. ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಈ ಶಿಕ್ಷಕರ ಪಾತ್ರವನ್ನು ಕುರಿತು, ಮಹತ್ವವನ್ನು ಕುರಿತು ವಿಲಿಯಂ ವೇ ವಾರ್ಡ್ ಅಂಥೇಳಿ ಕಳೆದ ಶತಮಾನದ ಒಬ್ಬ ಕಾದಂಬರಿಕಾರ ಮತ್ತು ಚಿಂತಕ, ಅವನು 4 ಬಗೆಯ ಅಧ್ಯಾಪಕರನ್ನು ಗುರುತಿಸ್ತಾನೆ. ದೇರ್ ಇಸ್ ಎ ಮೀಡಿಯಾಕರ್ ಟೀಚರ್, ಒಬ್ಬ ಸಾಮಾನ್ಯವಾದ ಶಿಕ್ಷಕ. ಎ ಮೀಡಿಯಾಕರ್ ಟೀಚರ್ ಟೆಲ್ಸ್, ಗುಡ್ ಟೀಚರ್ ಎಕ್ಸ್ಪ್ಲೈನ್ಸ್, ಎ ಸುಪೀರಿಯರ್ ಟೀಚರ್ ಡಿಮಾನ್ಸ್ಟ್ರೇಟ್ಸ್. ಎ ಮೀಡಿಯಾಕರ್ ಟೀಚರ್ ಟೆಲ್ಸ್, ಓ ಇದಾಯಿತು ಅದಾಯಿತು ಕತೆ ಹೇಳೋಂತಿಲ್ವ. ಆದರೆ ಮೀಡಿಯಾಕ್ರಿಟಿ ಆಲ್ಸೋ ಹ್ಯಾಸ್ ಇಟ್ಸ್ ವ್ಯಾಲ್ಯೂಸ್, ಅದನ್ನು ಅಂಡರ್ಮೈನ್ ಮಾಡೋಕ್ಕಾಗಲ್ಲ. ಎಲ್ಲರೂ ಅಸಾಮಾನ್ಯರಾಗಲಿಕ್ಕೆ ಆಗೋದಿಲ್ಲ, ಮಾಹಿತಿಯನ್ನು ಹೇಳೋದು ಬೇಕಾಗ್ತದೆ. ಎ ಮೀಡಿಯಾಕ್ರಿಟಿ ಟೀಚರ್ ಟೆಲ್ಸ್, ಎ ಗುಡ್ ಟೀಚರ್ ಎಕ್ಸ್ಪ್ಲೈನ್ಸ್. ಬರೀ ಹೇಳಿದ್ರಾಗಲ್ಲ, ಅದು ವಿವರಿಸಬೇಕಾಗ್ತದೆ. ಬರೀ ವಿವರಿಸಿದ್ರಾಗಲ್ಲ, ಅದನ್ನು ನಾವು ಉದಾಹರಣೆಗಳ ಸಮೇತ ಅದನ್ನು ಪ್ರದರ್ಶಿಸಬೇಕಾಗ್ತದೆ ಅಂಕಿಅಂಶಗಳ ಪ್ರಕಾರ. ಎ ಸುಪೀರಿಯರ್ ಟೀಚರ್ ಡೆಮಾನ್ಸ್ಟ್ರೇಟ್ಸ್, ಗಿವ್ಸ್ ಎಕ್ಸಾಂಪಲ್ಸ್, ಸ್ಟ್ಯಾಟಿಸ್ಟಿಕ್ಸ್ ಇನ್ ಸಪೋರ್ಟ್ ಆಫ್ ಹಿಸ್ ಆರ್ ಹರ್ ಸ್ಟೇಟ್ಮೆಂಟ್. ಎ ಮೀಡಿಯಾಕರ್ ಟೀಚರ್ ಟೆಲ್ಸ್, ಎ ಗುಡ್ ಟೀಚರ್ ಎಕ್ಸ್ಪ್ಲೈನ್ಸ್, ಎ ಸುಪೀರಿಯರ್ ಟೀಚರ್ ಡೆಮಾನ್ಸ್ಟ್ರೇಟ್ಸ್, ಬಟ್ ಎ ಗ್ರೇಟ್ ಟೀಚರ್ ಇನ್ಸ್ಪೈರ್ಸ್. ಲೆಟ್ ಅಸ್ ಆಲ್ ಸ್ಟ್ರೈವ್ ಟು ಬಿಕಮ್ ಗ್ರೇಟ್ ಟೀಚರ್ ಹೂ ವಿಲ್ ಬಿ ಇನ್ಸ್ಪೈರರ್ಸ್, ಮೋಟಿವೇಟರ್ಸ್. ಇಲ್ಲಿಗೆ ಈ ವಿಶೇಷ ಸಂಚಿಕೆ ಮುಕ್ತಾಯವಾಯಿತು. ಧನ್ಯವಾದಗಳು. ನೋಡ್ತಾ ಇರಿ BCU News, ಕೇಳ್ತಾ ಇರಿ BCU Radio.